ಮೋದಿ ಹೆಸರು ಹೇಳ್ಕೊಂಡು ಬರಬೇಕೇ ಹೊರತು ಸ್ವಂತ ಇವ್ರ ಕೈಯಿಂದ ಒಂದು ಗುಲ್ಲುಂಜಿ ಕೆಲಸನೂ ಆಗಲ್ಲ ಅಂತ ಮಾಜಿ ಸಚಿವ SS ಮಲ್ಲಿಕಾರ್ಜುನ್ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದರು. ಹಳೆಪೇಟೆ ವೀರಭದ್ರ ಸ್ವಾಮಿ ಕೆಂಡವನ್ನು ಹಾದು ಬಂದ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ SS ಮಲ್ಲಿಕಾರ್ಜುನ್, ನಾನು ನನ್ನ ವೈಯಕ್ತಿಕ ವರ್ಚಸ್ಸಿನ ಮೇಲೆ ಚುನಾವಣೆಗೆ ಬರ್ತೇನೆ. ಇಲ್ಲಿ ರಾಹುಲ್ ಗಾಂಧಿ ಬೇಡ, ಪಕ್ಷ ಬೇಡ, ಅವರು ಮೋದಿಯನ್ನು ಬಿಟ್ಟು ಬರಲಿ, ಜನ ಯಾರಿಗೆ ಸಹಿ ಅಂತಾರೆ ನೋಡೋಣ ಅಂತೇಳಿ ಬಿಜೆಪಿಗೆ ಸವಾಲು ಹಾಕಿದ್ದಾರೆ. ಅಲ್ಲದೆ ತಮ್ಮ ಮಾತಿನುದ್ದಕ್ಕೂ ಬಿಜೆಪಿಯ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ತಲೆ ಇಲ್ಲ, ಕಾಮನ್ ಸೆನ್ಸ್ ಇಲ್ಲ, ಇವೇನಿದ್ರು ಓದವಲ್ಲ. ಮೋದಿ ಹೆಸರು ಹೇಳ್ಕೊಂಡ್ ಬರಬೇಕು, ಮೋದಿ ಹೆಸರು ಹೇಳ್ಕೊಂಡ್ ಬರಬೇಕು ಹೊರತು ಇವು ಸ್ವಂತ ಏನು ಅವ್ರ ಕೈ ಒಂದು 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 ಗುಳ್ಗಂಜಿನ ಏನು ಕೆಲಸ ಆಗಲ್ಲುತ್ತೆ ಹೇಳ್ತಾನೆ ನೋಡ್ರಿ. ಸ್ವಂತ ವರ್ಚಸ್ಸಿನ ಮ್ಯಾಲೆ ಈಗ ಬರಲಪ್ಪ ಅವನು ಯಾವ ಅನ್ಬರ್ತಾನೆ. ನಾನು ಕಾಂಗ್ರೆಸ್ ಪಕ್ಷದಿಂದ ಬೇಡ, ಅವರು ಬಿಜೆಪಿಯಿಂದ ಬೇಡ, ಮೋದಿ ಅನ್ನೋದು ಬೇಡ, ನಾನು ರಾಹುಲ್ ಗಾಂಧಿ ಅನ್ನೋದು ಬೇಡ. ನಿಂತ್ಕೊಣ ಊರಾಗ ಯಾರಿಗೆ ಊಟ ಹಾಕ್ತಾರೆ ನೋಡ, ಪಾರ್ಟಿನೇ ಬೇಡ ಏನಂತಿ ಮಾಡಣ. ಜನನೂ ಅಲ್ಲೇ ರೋಸ್ಗೆತಾರ ರೀ, ಯಾವ ಮೋದಿನ ಬಂದ್ರೆ ನೆಕ್ಸ್ಟ್ ಅಲ್ಲೇ ಡೌನ್ಫಾಲ್ ಸ್ಟಾರ್ಟ್ ಆಗೈತೆ ನೋಡ್ರಿ. ನಾನು ಕೇಳಿದ್ರು ಅದಕ್ಕೂ ಒಂದು ಲಿಮಿಟ್ ಇರ್ತೈತಿ. ಸುಳ್ಳಿ ಸುಳ್ಳಿ ಎಲ್ಲ ಏನಾರು ಕೇಳಿ ಅವು ಆ ಡೌನ್ಫಾಲು, ಯಾಕಂದರೆ ನಮ್ಮವ್ರು ಹೇಳ್ದಂಗೆ ಈಡೇರಿಸ್ತವನು ಅವ್ರು ಬರೀ ಹೇಳೋದು. ಅದೇನಂತಾರ 99 ಸುಳ್ಳು ಹೇಳಿ ಒಂದು ಅದನ್ನ ಅನುಮಾನ ಮಾಡಿ ನಿಜ ಮಾಡಿಬಿಡ್ತಾರೆ, ಹಂಗೆ ಹೊಂಟಾರ. ಇಷ್ಟು ಸ್ನೇಹಿತು ಅಂದ್ರೆ ಹೀಗೆ ಪ್ರತಿ ಟೈಮ್ ಆಗ್ಬೇಕಲ್ಲ. ಇವೆಲ್ಲವೂ ತಿಳುವಳಿಕೆ ಇರ್ಬೇಕು, ಕಾಮನ್ ಸೆನ್ಸ್ ಇರ್ಬೇಕು. ಒಂದು ಸ್ವಲ್ಪ ಸರಿಯಪ್ಪ, ಒಂದು ಸ್ವಲ್ಪ ಇಂಜಿನಿಯರಿಂಗ್ ಅಂದ್ರೇನಪ್ಪ, ಯಾವ ರೀತಿ ಇರ್ಬೇಕಪ್ಪ, ಇದು ಕ್ವಾಲಿಟಿ ಕಾನ್ಷಿಯಸ್ ಇರ್ಬೇಕು, ಏನು ಮಾಡಿದ್ರೆ ಏನಾಗತ್ತೆ ಊರು ಅನ್ನೋದ್ರ ಬಗ್ಗೆ ನಾಲೆಡ್ಜ್ ಇರ್ಬೇಕು. ಇವೆಲ್ಲೇ ಅವನವನು ಕಟ್ಟಿ ಮ್ಯಾಗೆ ಕೂತ್ಕೊಂಡು ತುರಂಬಿಚ್ಚಿ ಆಡೋರಿಗೆ ಅಧಿಕಾರ ಕೊಟ್ಟಂಗೆ ಆತಿದ್ದು ಏನಪ್ಪ, ಕೊಟ್ಟ ಲೂಟಿ ಹೊಡೆದಾರೆ ದೂಡೋದಾಗ. ನಾವಿದ್ದಾಗ ಲೇಕ್ ಅಭಿವೃದ್ಧಿ ಅಂತ ಮಾಡಿದ್ವಿ ಫಂಡ್ಸ್, ಏನು ಅಲ್ಲೇಷನ್ ಆದಾಗ ಕನ್ವರ್ಷನ್ ಆದಾಗ 20%, ಅದು ಕೋಟಿ ಗಟ್ಟಲೆ ಆಗಿದೆ. ಅದನ್ನ ಎದೆದಕ್ಕೂ ಉಪಯೋಗ, ಅದು ಕ್ಲೀನಾಗಿ ಎಲ್ಲೆಲ್ಲಿ ನೀರಿನ ಯೋಜನೆಗಳು ಬೇಕು, ಎಲ್ಲೆಲ್ಲಿ ವಾಟ್ರ್ ಯಾವುದು ನಮ್ಮದು ಅಂಡರ್ಗ್ರೌಂಡ್ ವಾಟರ್ ಸ್ಟೋರೇಜ್ ಇಂಪ್ರೂವ್ ಆಗಬೇಕು, ಅಂಡರ್ಗ್ರೌಂಡ್ ವಾಟರ್ ಇಂಪ್ರೂವ್ ಆಗಬೇಕು, ಆ ರೀತಿ ಪ್ಲ್ಯಾನಿಂಗ್ ಮಾಡಿ ಪರ್ಫೆಕ್ಟಾಗಿ ಮಾಡಿದರೆ ಈ ಕುಂದುವಾಡಕೇರಿ ಮಾಡಿದ್ವಪ್ಪ. ಕುಂದುವಾಡಕೇರಿ ಮಾಡಿದಾಗ ಸಾಕಷ್ಟು ವಿರೋಧ ಬಂತು. ಆದರೆ ಈಗ ಜನಗಳದೇ ಈಗ ಮಳೆಗಾಲನೂ ಚೆನ್ನಾಗಾಯ್ತು ಅಂದ್ರೆ ಈಗ ಆ ವಾಟರ್ ಟೇಬಲ್ ಭಾಳ ಚೆನ್ನಾಗಿ ಇಂಪ್ರೂವ್ ಆಗೈತಿ. ಅದೇ ರೀತಿ ಟಿ ವಿ ಸ್ಟೇಷನ್ ಕೇರಿ ಎಷ್ಟು ಆಳ ಮಾಡಿದ್ವಿ, ಹಿಂಗೆ ಮನೆ ಎಲ್ಲೇ ಮಾಡ್ಯಾರ ಅದನ್ನು ಲೂಟಿ ಹೊಡೆದಾರ. ಹೌದಲ್ರಪ್ಪ, ನೀವೇನು ರೀ ಪ್ರಶ್ನರು, ನೀವೇ ನೋಡ್ಕೊಂಬರ್ರಿ, ನಾನು ಹೇಳಬಾರ್ದು. ಹಂಗೆ ಏನಾರ ಮಾಡಿದ್ರು ಒಂದು ಶಾಶ್ವತವಾದಂಥ ಕೆಲಸಗಳಾಗಬೇಕು, ನಮ್ಮ ಜನಗಳಿಗೆ ಅನುಕೂಲ ಆಗಬೇಕು. ಹೆಂಗೆ ಮಾಡ್ಬೇಕು ಊರು ಅಂದರೆ ಒಂದು ಒಂದು ಕಾನ್ಸೆಪ್ಟ್ ಇಲ್ಲ, ಒಂದು ದೂರಾಲೋಚನೆ ಇಲ್ಲ. ಯಾವ ರೀತಿ ಎಲ್ಲರ ಕರ್ಕೊಂಡಾರ ಹೋಗ್ಬೇಕು ಟೂರಿಗವ್ರಿಗೆ, ನಾನೇ ಕರ್ಕೊಂಡೋಗ್ಬೇಕು ಬಂದ ಬರ್ರಪ್ಪ, ಜೊತೆ ಕೈ ಮುಗಿದ್ರೆ ಕರ್ಕೊಂಡು ಹೋಗ್ಬೇಕಾಯ್ತು. ಹಾಂ, ಬರೀ ರೊಕ್ಕ ಮಾಡೋ ಸಾಕು, ಯಾವ ರೀತಿ ನಡೀತದವು, ಯಾವ ರೀತಿ ಆಮ್ಯಾಗ ನಮ್ದ್ರಾಗ ಎಷ್ಟು ನಮ್ಮ ಕಡೆಗೆ ಕೆಲಸ ಕೊಡ್ಬೇಕು, ಹುಡುಗ್ರಿಗೆ ಯೂತ್ಸ್ ಎಷ್ಟು ಡಿಗ್ರಿ ಮಾಡ್ಕೊಂಡಾರ, ಅವರಿಗೆ ನಿರುದ್ಯೋಗಿಗಳು ಆಗಬಾರ್ದು, ಇದ್ರ ಬಗ್ಗೆ ಚಿಂತೆ ಮಾಡ್ರು ಮರೆ ಅಂದರೆ ಮೋದಿ 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 ಏನು ಅನ್ನ ಕೊಡ್ತಾರೆ ಊಟ ಕೊಡ್ತಾರೆ ಎಲ್ಲ. ಹಂಗೆ ಒಂದೊಂದೊಂದು ಕಾಮನ್ ಸೆನ್ಸ್ ಇವು ಇವು ಮಾಡಿ ಮಾಡಿದರೆ ದೇಶ ಉದ್ಧಾರ ಆಕತಿ, ನಮ್ಮ ಜನಗಳು ಉದ್ಧಾರ ಆಕಾರ, ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟಂಗೆ ಆಕತಿ, ಅವ್ರಿಗೆ ಒಳ್ಳೆ ನೌಕರಿ ಕೊಟ್ಟಂಗೆ ಆಕತಿ. ಹೌದು, ಪ್ರತಿ ವರ್ಷದಂಗೆ ಈ ವರ್ಷನೂ ಕೆಂಡ ತುಳಿದಿದ್ವಿ. ದೇವರ ಒಂದು ಕೃಪೆ ಆಶೀರ್ವಾದ ನಮ್ಮ ಮೇಲೆ ನಿಮ್ಮ ಮೇಲೆಲ್ಲ ಇರಲಿ, ಒಳ್ಳೆ ಮಲಿ ಬೆಲಿ ಕೊಡಲಿ, ಮತ್ತು ಒಳ್ಳೆ ರಾಜಕೀಯವಾಗಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಆಶೀರ್ವಾದ ಮಾಡಲಿ ಅಂತ ನಾನು ಆರಾಧಿಸ್ತೀನಿ. ಏನು ಬೇಡ್ಕೊಳೋದು ಏನಿಲ್ಲ, ಅದ್ರಾಗ ಏನೈತಿ, ಮುಂಚಿನಿಂದ ಮಾಡ್ಕೊಂಬಂದೇವಿ ಸಂಪ್ರದಾಯ, ಅದನ್ನು ಬಿಟ್ಕೊಡಲ್ಲ.